ಪ್ರದೀಪ್ ಕುಮಾರ್ ಅವ್ರಿಗೆ ಸ್ಪಷ್ಟತೆ ಇದೆ, ಪ್ರದೀಪ್ ಕುಮಾರ್ ಅವ್ರಿಗೆ ಏನ್ ಮಾಡ್ತಿದ್ದೀನಿ ಅನ್ನೋ ಅರಿವಿದೆ. ಪ್ರದೀಪ್ ಕುಮಾರ್ ಅವರು ಯಾವುದೇ ಟೆಂಪ್ರವರಿ ಲಾಭಕ್ಕೋಸ್ಕರ ಯಾವುದು ಮಾಡಿಲ್ಲ, ಐ ಅಗ್ರಿ. ಬಟ್ ಪ್ರದೀಪ್ ಕುಮಾರ್ ಅವ್ರ ಹಿಂದೆ ಯಾರಿದ್ದಾರೆ ಅಂತ? ಖಂಡಿತ ಯಾರು ಇಲ್ಲ ಸರ್. ಇದನ್ನ ಈ ನಾನು ದೂರನ್ನ ಕೊಡ್ಬೇಕಾದ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಆಗ್ತಿತ್ತು ಅನ್ನೋ ಕಾರಣಕ್ಕೋಸ್ಕರ ನಾನೇ ವಕೀಲ ಯಾಕೆ ಇದನ್ನ ಮಾಡ, ಯಾಕೆ ನಾನು ತುಂಬಾ ಹೋರಾಟಗಳಲ್ಲಿ ಭಾಗವಹಿಸಿದ್ದೀನಿ ಸರ್. ಇದೊಂದೇ ಅಲ್ಲ, ನಾನು ಈ ಹಿಂದೆ ನೀವು ನೋಡಿ, ಹಿಂದೆ ಭಾಸ್ಕರ್ ರಾವ್ ಅಂತ ಒಬ್ರು ಲೋಕಾಯುಕ್ತರಿದ್ರು, ಅವ್ರ ಆಫೀಸ್ ಮುಂದೆ ಹೋಗಿ ಸ್ಟ್ರೈಕ್ ಮಾಡಿದ್ವಿ. ನಾನು ರಂಗನಾಥ್ ಅವರು ಬೇರೆ ಬೇರೆ ಇವರೆಲ್ಲ ಹೋಗಿ ಸ್ಟ್ರೈಕ್ ಮಾಡಿದ್ವಿ. ಸ್ಟ್ರೈಕ್ ಮಾಡಿದಾಗ ನಮ್ಮನ್ನೆಲ್ಲ ಎತ್ತಾಕೊಂಡೋದ್ರು, ಎತ್ತಾಕೋತೀನಿ ಎ ಸಿ ಪಿ ಎತ್ತಾಕೊಂಡೋಗಿ ಸಹ್ಯಾದ್ರಿಪುರಂ ಪೊಲೀಸ್ ಸ್ಟೇಷನ್ಲಿ ಕುಣಿಸ್ಕೊಂಡು ರಾತ್ರಿ ಬಿಟ್ರು. ನೀವು ಅದೇ ಪಿ ಎಸ್ ಐ ಗಣದಲ್ಲಿ ಸಿ ಓ ಡಿ ಕಚೇರಿ ಮುಂದೆ ಸ್ಟ್ರೈಕ್ ಮಾಡಿದ್ವಿ, ಅವತ್ತು ಎತ್ತಾಕೊಂಡೋಗಿ ಬಸ್ಸಲ್ಲಿ ತುಂಬಿಕೊಂಡೋಗಿ ಜೈಲಿಗೆ ಬಿಟ್ರು, ತಿರುಗಿ ರಾತ್ರಿ ಬಿಟ್ರು. ನಾವು ಅನೇಕ ಹೋರಾಟಗಳನ್ನ ಮಾಡ್ತಾ ಬಂದಿದ್ದೀವಿ. ಈ ರಾಜ್ಯದ ಅನೇಕ ಜ್ವಲಂತ ವಿಷಯಗಳ ಬಗ್ಗೆ ನಾನು ಹೋರಾಟ ಮಾಡ್ತಾ ಇದ್ದೀವಿ, ಹೋರಾಟದ ಭಾಗವಾಗಿದ್ದೀನಿ, ಅದರಲ್ಲಿ ಡೌಟೇ ಬೇಡ. ಆದ್ರೆ ಬೆಳಕಿಗೆ ಬಂದಿರಲಿಲ್ಲ, ಬೆಳಕಿಗೆ ಬಂದಿದೆ ಅಷ್ಟೇ. ಪ್ರದೀಪ್ ಕುಮಾರ್ ನ್ಯಾಯದ ಪರ ಅನ್ಯಾಯದ ವಿರುದ್ಧ? ಖಂಡಿತ 100ಕ್ಕೆ 100 ಭಾಗ. ಈ ರಾಜ್ಯದಲ್ಲಿ ಆಗ್ತಕ್ಕಂಥ, ದೇಶದಲ್ಲಿ ಆಗ್ತಕ್ಕಂಥ ಯಾವುದೇ ಅನ್ಯಾಯದ ಯಾವುದೇ ವಿಷಯ ಆಗಲಿ ನಾವು ದೊರೆಯುತ್ತಿದ್ದೀವಿ. ಅದಂತ ಸಂದರ್ಭದ ಬಂದಾಗ ನಾನು ದೊರೆಯುತ್ತಿದ್ದೀನಿ. ಎಂತೆಂಥ ದೊಡ್ಡ ದಾಖಲೆಗಳಿದ್ದಾಗಲೇ, ಸಾಕ್ಷಿಗಳಿದ್ದಾಗಲೇ ಆ ಕೇಸು ಅಲ್ಲೇ ಉದುಗೋಗ್ತವೆ. ನಿಮ್ಗೆ ಅನ್ಸುತ್ತಾ ಈ ಪ್ರಕರಣವನ್ನು ಕೈಗೆತ್ಕೊಂಡು ರಾಜ್ಯಪಾಲರಿಗೂ ಹತ್ರ ಹೋಗ್ಬೇಕಾದ್ರೆ ಇಷ್ಟೆಲ್ಲ ರೆಸ್ಪಾನ್ಸ್ ಸಿಗುತ್ತೆ, ಎಂತಕ್ಕೆ ಹೋಗುತ್ತೆ ಅನ್ನೋದು ಏನಾರ ಭರವಸೆ ಇತ್ತಾ ನಿಮಗೆ? ನನಗೆ ಇನಿಷಿಯಲ್ ಸ್ಟೇಜಲ್ಲಿ ಹಂಗೆ ಅನಿಸಿರ್ಲಿಲ್ಲ, ನಾನು ಒಪ್ತೀನಿ. ಇನಿಷಿಯಲ್ ಸ್ಟೇಜಲ್ಲಿ ಈ ಕೇಸನ್ನು ತಾರ್ಕಿಕ ಅಂತ್ಯ ತಗೊಂಡು ಹೋಗೋದು ತುಂಬ ಕಷ್ಟ ಇದೆ, ಒಂದಷ್ಟು ದಾಖಲಾತಿಗಳು ನನಗೆ ಸಿಗ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇತ್ತು. ಆದರೆ ನಾನು ಪದೇ ಪದೇ ಪ್ರಯತ್ನ ಮಾಡಲಾಗಿ ಆ ದಾಖಲಾತಿಗಳು ಸಿಕ್ಕಿದೆ. ಇವತ್ತು ಎಲ್ಲ ದಾಖಲಾತಿಗಳು ಇದೆ. ಏನು ಪ್ರೈಮಾಪೇಸಿ ತಪ್ಪು ಮಾಡಿದ್ದಾರೆ, ಸುಳ್ಳು ಹೇಳಿದ್ದಾರೆ, ಫೋರ್ಜರಿ ಮಾಡಿದ್ದಾರೆ, ಪರ್ಸ್ನಲ್ ಗೇನ್ ಆಗಿದೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ರಾಜಕೀಯ ಒತ್ತಡವೂ ಕೂಡ ಈ ಪ್ರಕರಣದಲ್ಲಿ ಇದೆ ಅನ್ನೋದಕ್ಕೆ ಮೇಲ್ನೋಟಕ್ಕೆ ಬೇಕಾದಂಥ ಎಲ್ಲ ಸಾಕ್ಷಿಗಳು ಎಲ್ಲ ಡಾಕ್ಯುಮೆಂಟ್ಸು ನಮ್ಮ ಹತ್ರ ಇದೆ. ಸಿದ್ದರಾಮಯ್ಯನವರ ಪಾತ್ರ ಇದೆ, 100ಕ್ಕೆ 100 ಸಿದ್ದರಾಮಯ್ಯನವರ ಪಾತ್ರ ಇದೆ ಇದರಲ್ಲಿ. ಅವರ ಡೈರೆಕ್ಷನ್ ಮೇಲೆ ಇದೆಲ್ಲ ಆಗಿರ್ತಕ್ಕಂಥದ್ದು. ಅವರು ಡೈರೆಕ್ಷನ್ ಇಲ್ಲದೆ ಹೋಗಿದ್ದರೆ ಡಿನೋಟಿಫೈಡೇ ಆಗ್ತಾ ಇರಲಿಲ್ಲ 1998ರಲ್ಲಿ. ಅವ್ರಿಗೆಲ್ಲ ನಾಲೆಡ್ಜ್ ಇದ್ದು ಅವ್ರ ಫೈಲ್ ಬಂದಿದೆ. ಒಂದು ಸರ್ವೆ ನಂಬರ್ಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳು ಅವರ ಕುಟುಂಬದ ವಂಶವೃಕ್ಷದಿಂದ ಹಿಡಿದು ಅಫಿಡವಿಟಿಂದ ಹಿಡಿದು ಆರ್ ಟಿ ಸಿಯಿಂದ ಹಿಡಿದು ಎಲ್ಲರೂ ಕೊಡಬೇಕು ಆಫೀಸರ್ಸು. ಅದೆಲ್ಲವನ್ನು ಅವ್ರ ಮುಂದೆ ಇಟ್ಟಿದ್ದಾರೆ. ಅದೆಲ್ಲ ಗೊತ್ತಾಗಿದ್ದು ಕೂಡ ಸುಳ್ಳು ಅಫಿಡವಿಟು, ಸುಳ್ಳು ದಾಖಲಾತಿಗಳನ್ನ, ಸುಳ್ಳು ಅಪ್ಲಿಕೇಶನ್ನ ಅವರು ಹಾಕಿಸ್ಕೊಂಡು ಅವರೇ ಮಾಡಿರ್ತಕ್ಕಂಥದ್ದು ನನ್ನ ಆಪಾದನೆ. ಈ ಆಪಾದನೆ ಪ್ರೂವ್ ಆಗಬೇಕು ಅಂದರೆ ಅವರು ರೆಸಿಗ್ನೇಷನ್ ಕೊಟ್ಟು ರಾಜೀನಾಮೆ ಕೊಟ್ಟಾಗ ಮಾತ್ರ ಸಾಧ್ಯ. ಅವಾಗ ಮಾತ್ರ ಇನ್ವೆಸ್ಟಿಗೇಷನ್ ಫೇರ್ ಇನ್ವೆಸ್ಟಿಗೇಷನ್ ಆಗ್ಲಿಕ್ಕೆ ಸಾಧ್ಯ. ಅದರ ಹೊರತು ಫೇರ್ ಇನ್ವೆಸ್ಟಿಗೇಷನ್ ಆಗಲ್ಲ. ಪ್ರದೀಪ್ ಕುಮಾರ್ ಅವರ ಪ್ರಕಾರ ರಾಜಭವನ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದೆ. ನಾನು ಕೊಟ್ಟಂತ ದಾಖಲೆಗಳನ್ನ ಪರಿಶೀಲನೆ ಮಾಡಿ ರಾಜ್ಯಪಾಲರು ಹೆಜ್ಜೆನ ಇಟ್ಟಿದ್ದಾರೆ. ನಾನು ಕೊಟ್ಟಂತ ದಾಖಲೆಗಳು ಮತ್ತೆ ದೂರಿನ ಬಗ್ಗೆ ರಾಜಭವನಕ್ಕೆ ರಾಜ್ಯಪಾಲರಿಗೆ ನಂಬಿಕೆ ಇದೆ, ಹಾಗಾಗಿ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ. ಈಗ ನೀವು ಒಂದನ್ನು ಗಮನಿಸಿ, ಹಾ, ಸಿದ್ದರಾಮಯ್ಯನವ್ರ ಹತ್ರ ಹೇಳ್ತಿರ್ತಕ್ಕಂಥದ್ದು ಏನು ಹೇಳಿ, ಕುಮಾರಸ್ವಾಮಿ ಅವರ ಪ್ರಕರಣ ಇದೆ, ಜೊಲ್ಲೆ ಅವರ ಪ್ರಕರಣ ಇದೆ, ಇನ್ಯಾವುದೋ ಪ್ರಕರಣ ಇದೆ. ಇನ್ಯಾವುದೋ ಪ್ರಕರಣದ ಬಗ್ಗೆ ನಾವು ಕೇಳ್ತಾ ಇದ್ದೀವಿ, ನೀವು ಯಾಕೆ ಕೇಳ್ತೀರಾ, ನಿಮ್ಗೆ ಯಾಕೆ ಅದ್ರ ಬಗ್ಗೆ ಓರಿ, ನಿಮ್ಮ ಮೇಲೆ ಬಂದಿರತಕ್ಕಂತ ಆಪಾದನೆ. ನಾನು ಸತ್ಯ ಹರಿಶ್ಚಂದ್ರ, ನನ್ನ ಮೇಲೆ ಯಾವುದೇ ಆಪಾದನೆಗಳಿಲ್ಲ, ನಾನು ತಪ್ಪು ಮಾಡಿಲ್ಲ, ನನ್ನ ಮೇಲೆ ಒಂದು ಒಂದು ಚುಕ್ಕು ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳದಂತಹ ತಾವು ತಮ್ಮನ್ನ ತಾವು ಪ್ರೂವ್ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು, ಇನ್ವೆಸ್ಟಿಗೇಷನ್ ಸಪೋರ್ಟ್ ಮಾಡಿ, ಇನ್ವೆಸ್ಟಿಗೇಷನ್ ಆಗ್ಲಿ, ನೀವು ಹೋಗಿ ಹೇಳಿ ನಿಮ್ಮ ಎಲ್ಲ ಅಹವಾಲುಗಳನ್ನ ಹೇಳಿ ಅದ್ರ ಮುಂದೆ. ಯಾಕೆ ನೀವು ಅಸೆಂಬ್ಲಿಯಿಂದ ಓಡೋದ್ರಿ, ಯಾಕೆ ಅಸೆಂಬ್ಲಿ ನಾವು ಬೈಕಾಟ್ ಮಾಡಿದ್ರಿ, ಒಂದು ದಿವಸ ಮೊದಲೇ ಯಾಕೆ ಬೈಕಾಟ್ ಮಾಡಿದ್ರಿ, ಅದಲ್ವಾ ನೀವು ಉತ್ತರ ಹೇಳಲಿಕ್ಕೆ, ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳಿಕ್ಕೆ ತುಂಬಾ ಅವಕಾಶಗಳಿತ್ತು. ಅಂತ ಅವಕಾಶಗಳನ್ನ ಕೈ ಚೆಲ್ಲಿದ್ದು ಸಿದ್ದರಾಮಯ್ಯನವರು. ಅಲ್ಲಿ ಓಡಿ ಹೋಗಿದ್ದು ವೀಕ್ಷಕರೇ ಗೊತ್ತಿರಲಿ ನಿಮ್ಗೆ, ನಾನು ಮೈಸೂರು ಪಾದಯಾತ್ರೆಯನ್ನು ಕೂಡ ಕವರ್ ಮಾಡಿದ್ದೆ. ನನಗೆ ಪ್ರದೀಪ್ ಕುಮಾರ್ ಅವರು ಸಿಕ್ಕಿರೋ ಚನ್ನಪಟ್ಟಣ ಕೆಂಗಲ್ ಅಂತ. ನಿಜ ಹೇಳ್ತೀನಿ, ಈ ಪ್ರಕರಣದ ಆಳ ಅಗ್ಲ ಮೂಲ ರುವಾರಿ ಅಂತ ಪ್ರದೀಪ್ ಕುಮಾರ್ ಅವ್ರು ನನಗೆ ಗೊತ್ತಿಲ್ಲ. ನಾನು ಅವರು ಕೂತ್ಕೊಂಡು ಮಾತಾಡಿದ್ದೀವಿ ಇವತ್ತಿನ, ಬಟ್ ನಿಜ ಹೇಳ್ತೀನಿ ಇವತ್ತಿಗೆ, ಸಿದ್ದರಾಮಯ್ಯನವ್ರನ್ನ ಯಾರೂ ಅಳ್ಳಾಡ್ಸೋಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ, ಇಳ್ಸೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂತ ಸಿದ್ದರಾಮಯ್ಯನವರು ಕೂಡ ಒಂದ್ಸರಿ ಶೇಕ್ ಆಗ್ಬಿಟ್ಟವ್ರೆ ಈ ಪ್ರಕರಣದಲ್ಲಿ. 100ಕ್ಕೆ 100 ಭಾಗ ತಪ್ಪು ಮಾಡಿದ್ದಾರೆ ಸರ್, ಶೇಕ್ ಆಗೋದು ಪ್ರಶ್ನೆ, ತಪ್ಪು ಮಾಡದೆ ಹೋಗಿದ್ರೆ ಈ ಪ್ರಶ್ನೆ ಬರ್ತಾ ಇರಲಿಲ್ಲ. ತಪ್ಪು ಮಾಡಿದರೆ, ತಪ್ಪಾಗಿದೆ, ಹಾಗಾಗಿ ಅವ್ರಿಗೆ ಭಯ ಬಂದಿರುತ್ತೆ. ಬಟ್ ನಿಮಗೆ ಭಯ ಆಗ್ಲಿಲ್ವಾ ಅಂತ? ಖಂಡಿತ ನನಗೆ ಭಯ ಆಯಿತು. ಯಾಕೆಂದರೆ ನಾವೊಬ್ರು ಸಾಮಾನ್ಯ ಕುಟುಂಬದಿಂದ ಬಂದಂಥವ್ರು, ಹಳ್ಳಿಯಿಂದ ಬಂದಂಥ ತಂದೆ ತಾಯಿಗಳೆಲ್ಲ ಇವತ್ತಿಗೂ ಕೂಡ ಅಗ್ರಿಕಲ್ಚರ್ ಮಾಡ್ಕೊಂಡು ಬದುಕ್ತಾ ಇರ್ತಕ್ಕಂಥವ್ರು, ನಮಗೆ ಇದೆಲ್ಲ ದೊಡ್ಡ ರಿಸ್ಕು. ಆದರೆ ನನ್ನ ಮನಸ್ಸು ಹೇಳ್ತು ಇದೊಂದು ದೊಡ್ಡ ಮೋಸ ಆಗಿದೆ. ಒಂದು ಅಹಿಂದ ವರ್ಗಕ್ಕೆ ಸೇರಿದ ಒಬ್ಬ ವ್ಯಕ್ತಿಗೆ
ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಇದೊಂದು ಕುಂಕುಮಕ್ಕೆ ಕೊಟ್ಟಿರ್ತಕ್ಕಂಥದ್ದು, ಇದು ಸಾಧ್ಯನಾ? ಇಷ್ಟು ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಿಮ್ಮ ಬಾಮೈದ ನಿಮಗೆ ಗಿಫ್ಟ್ ಕೊಡುವಷ್ಟು ದೊಡ್ಡ ಮಟ್ಟಕ್ಕಿದ್ದಾರಾ? ಇದನ್ನ ನಾವೆಲ್ಲರೂ ಪರಿಸ್ಥಿತಿ ನಾವೆಲ್ಲರೂ ಕೂಡ ಸಾಮಾನ್ಯವಾಗಿ ಚಿಂತನೆ ಮಾಡಿದ್ರೆ ಕೂಡ ಒಂದು ಮನುಷ್ಯನಿಗೆ ಆಲೋಚನೆಗೆ ಬರುತ್ತೆ ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂತ ಸಿದ್ದರಾಮಯ್ಯನವರು ನೀವು ಪದೇ ಪದೇ ನಾನು ಹಿಂದುಳಿದ ವರ್ಗದ ನಾಯಕ, ಹಿಂದ ವರ್ಗದ ನಾಯಕ, ನಾನು ಸಾಮಾನ್ಯ ಜನರ ಪರ ಅಂತ ಹೇಳ್ದಂಥವ್ರು ಸಾಮಾನ್ಯ ಜನರ ಭೂಮಿಯನ್ನ ಪಡೆದುಕೊಳ್ಳುವ ಪ್ರಯತ್ನ ಮಾಡಿದ್ರಲ್ಲ, ಅದರ ಪ್ರತಿಫಲವೇ ನಿಮಗೆ ಈ ಶಿಕ್ಷೆ.